ಕನ್ನಡ ಪರ ಸಂಘಟನೆಕಾರರು ಹೋರಾಟಗಾರರಿಂದ ಮಂಡ್ಯ ಚಲೋ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಡ್ಯಾಮ್ ಅನ್ನು ಮುತ್ತಿಗೆ ಹಾಕುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಬೆಂಗಳೂರಿನಿಂದ ಕೆಆರ್ಎಸ್ ಡ್ಯಾಮ್ ಅವರಿಗೆ ತೆರೆದ ವಾಹನದಲ್ಲಿ ವಾಟಾಳ್ ನಾಗರಾಜ್ ಅವರು ಮೆರವಣಿಗೆ ಕೂಡ ಹೊರಟಿದ್ದಾರೆ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಕಾಟನ್ ಪೇಟೆ ಚಾಮರಾಜಪೇಟೆ ಬಿಡದಿ ಚನ್ನಪಟ್ಟಣ ಮುಖಾಂತರ ಕೆಆರ್ಎಸ್ ಡ್ಯಾಮ್ ಗೆ ಮುತ್ತಿಗೆಯನ್ನು ಹಾಕ್ತಾರೆ ಸುಮಾರು 200 ಕ್ಕೂ ಹೆಚ್ಚು ವಾಹನಗಳಿಂದ ಬೃಹತ್ ಮೆರವಣಿಗೆ ಹೊರಟಿದ್ದಾರೆ ವಾಟಾಳ್ ನಾಗರಾಜ್ ಅವರು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಕೆಆರ್ಎಸ್ ಡ್ಯಾಮ್ ಅವರಿಗೆ ಬೃಹತ್ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ ಅಲ್ಲಿಗೆ ಹಳೆ ಮೈಸೂರು ಭಾಗದಲ್ಲಿ ಕಾವೇರಿಯ ಕಿಚ್ಚು ಮತ್ತಷ್ಟು ಜೋರು ಆಗ್ತಾ ಇದೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಮತ್ತೊಮ್ಮೆ ಕಾವೇರಿಯ ಕಹಳೆಯನ್ನ ಮೊಳಗಿಸಿದ್ದಾರೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದಾರೆ ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಒಂದು ಆದೇಶವನ್ನ ಕೊಟ್ಟಿದೆ ಮುಂದಿನ ಅಕ್ಟೋಬರ್ 15ನೇ ತಾರೀಕುವರೆಗೂ ಪ್ರತಿದಿನ ತಮಿಳುನಾಡಿಗೆ 3000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಈಗಾಗಲೇ ಪ್ರಾಧಿಕಾರ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸಭೆ ನಡೆಸಿತು ತಜ್ಞರ ಸಭೆ ನಡೆಸಿತು ಅದಾದ ಬಳಿಕ ನೀರನ್ನ ಹರಿಸ್ತೀವಿ ಆದ್ರೆ ನಮ್ಮ ನೀರು ತಮಿಳುನಾಡಂತ ಹರಿದು ಹೋಗ್ತಾ ಇದೆ ಸಂಕಷ್ಟ ಸೂತ್ರಕ್ಕೆ ಉಭಯ ರಾಜ್ಯಗಳು ಒಪ್ತಾ ಇಲ್ಲ ಸುಪ್ರೀಂ ಕೋರ್ಟ್ ನಮ್ಮತ್ತ ತಿರುಗಿ ನೋಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಹೆಚ್ಚು ಈ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ ಆ ನಿಟ್ಟಿನಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಸೇರಿದಂತೆ ತಾಲೂಕಿನ ಎಲ್ಲ ಸಂಘಟನೆ ಎಸ್ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಕೆಆರ್ಎಸ್ ಡ್ಯಾಮ್ ಮುತ್ತಿಗೆ ಮಂಡ್ಯ ಚಲೋ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಸ್ ಇದೀಗ ಈ ಬಗ್ಗೆ ಸಾರಾ ಗೋವಿಂದ್ ಅವರು ಕೂಡ ಮಾತನಾಡಿದ್ದಾರೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮುಖಾಂತರ ಕೆಆರ್ಎಸ್ ನ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಇದೆ ಈ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮದಲ್ಲಿ ಕನ್ನಡ ಒಕ್ಕೂಟದ ಅಧ್ಯಕ್ಷರಾದಂತ ವಾಟಾಳ್ ನಾಗರಾಜ್ ಅವರು ಸಾರಾ ಗೋವಿಂದ್ ಅವರು ಕೆಆರ್ ಕುಮಾರ್ ಮಂಜುನಾಥ್ ಸ್ವಲ್ಪ ಒಂದು ನಿಮಿಷ ಪ್ರವೀಣ್ ಕುಮಾರ್ ಮೊಬೈಲ್ ಶಿವರಾಮೇಗೌಡರು ಗಿರೀಶ್ ಗೌಡರು ಎನ್ ಮೂರ್ತಿ ಅವರು ಮತ್ತೆ ನಮ್ಮ ದಕ್ಷಿಣ ಆಮೇಲೆ ಇಕ್ಕಿರೋದು ಲಿಂಗರಾಜ್ ಅವರು